ಹುಕ್ಕೇರಿ ತಾಲೂಕಿನ ಬಾಡ್ ಗ್ರಾಮದಲ್ಲಿ ಒಂದು ವರ್ಗದ ಮೇಲೆ ದಬ್ಬಾಳಿಕೆ ನಡೆಯುತ್ತಿದ್ದು ಈ ಕುರಿತು ಸಂಕೇಶ್ವರ್ ಪೊಲೀಸರ ಗಮನಕ್ಕೆ ತಂದಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ವಿಶ್ವ ಮಾನವಾಧಿಕಾರಿ ಪರಿಷತ್ ಸಂಚಾಲಕ ತುಕಾರಾಮ್ ಕಾಂಬ್ಳೆ ಹಾಗೂ ಪದಾಧಿಕಾರಿಗಳು ಆರೋಪಿಸಿದರು. ಹುಕ್ಕೇರಿ ತಾಲೂಕಿನ ಬಾಡ್ ಗ್ರಾಮದಲ್ಲಿ ಒಂದು ವರ್ಗದ ಮೇಲೆ ದಬ್ಬಾಳಿಕೆ ನಡೆಯುತ್ತಿದ್ದು ಈ ಕುರಿತು ಸಂಕೇಶ್ವರ್ ಪೊಲೀಸರ ಗಮನಕ್ಕೆ ತಂದಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ವಿಶ್ವ ಮಾನವಾಧಿಕಾರ ಪರಿಷತ್ ಸಂಚಾಲಕ ತುಕಾರಾಮ್ ಕಾಂಬ್ಳೆ ಹಾಗೂ ಪದಾಧಿಕಾರಿಗಳು ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿದ ಅವರು, ನಾಲ್ಕು ದಿನಗಳ ಹಿಂದೆ ಪರಿಷತ್ ಜಿಲ್ಲಾಧ್ಯಕ್ಷ ಪ್ರಕಾಶ್ ಮೈಲಾಖೆ ಮೇಲೆ 11 ಜನರಿಂದ ಹಲ್ಲೆ ನಡೆದಿದೆ. ಈ ಕುರಿತು ಸಂಕೇಶ್ವರ್ ಪೊಲೀಸ್ ಠಾಣೆಯಲ್ಲಿ ಅಟ್ರಾಸಿಟಿ ಕೇಸ್ ದಾಖಲಾಗಿದೆ. ಗೋಕಾಕ್ ಡಿವೈಎಸ್ಪಿ ಸ್ಥಳ ಪರಿಶೀಲನೆ ನಡೆಸಿದ್ದರೂ ಆರೋಪಿಗಳ ಬಂಧನವಾಗಿಲ್ಲ. ನಮಗೆ ಜೀವ ಬೆದರಿಕೆ ಇದೆ ಎಂದು 30 ಜನರು ರಕ್ಷಣೆ ಕೋರಿದರೂ ಪಿಎಸ್ಐ ಸ್ಪಂದಿಸುತ್ತಿಲ್ಲ ಎಂದು ಕಿಡಿಕಾರಿದರು. ಕೂಡಲೇ ಹಲ್ಲೆಕೋರರನ್ನು ಬಂಧಿಸದಿದ್ದರೆ ಸೋಮವಾರ ಬೆಳಗಾವಿಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದಾಗಿ ಎಚ್ಚರಿಸಿದರು. ವಿಶ್ವ ಮಾನವಾಧಿಕಾರ ಪರಿಷತ್ತಿನ ಬೆಳಗಾವಿ ಜಿಲ್ಲೆಯ ಎಸ್ಸಿ ಘಟಕದ ಅಧ್ಯಕ್ಷನಾಗಿ ನಾನು ಮೊನ್ನೆ ಲೋಕಾಯುಕ್ತರು ಬೆಂಗಳೂರು ಇವರಿಗೆ 1/7/2018 ಬಾಡ ಗ್ರಾಮ ಪಂಚಾಯತಿಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ನಾನು ಅರ್ಜಿ ಮಾಡಿಕೊಂಡೆನು. ಅದಕ್ಕೆ ಸದರಿ ಬೆಳಗಾವಿ ಲೋಕಾಯುಕ್ತರು ಬಾಡ ಗ್ರಾಮ ಪಂಚಾಯತಿ ಭ್ರಷ್ಟಾಚಾರವಾದ ಬಗ್ಗೆ ವರದಿ ಬೆಂಗಳೂರಿಗೆ ಕಳಿಸಿಕೊಟ್ರು. ಕಳಿಸಿಕೊಟ್ಟಾಗ ಈ ಬಸವರಾಜ್ ಮಲ್ಲಪ್ಪ ನಾಯ್ಕಮಣಿ ಅಂದರೆ ಜಾತಿ ಹಿಂದೂ ಲಿಂಗಾಯತ್ ಈತನ ಗುತ್ತಿಗೆ ಕಾಂಟ್ರಾಕ್ಟರ್ ಇರೋದ್ರಿಂದ ಇವನ ಗುತ್ತಿಗೆ ಕಾಮಗಾರಿಗಳು ಬಿಲ್ಲ ಸ್ವಲ್ಪ ತಡೆ ಹಿಡಿದು ನನಗೆ 19/8/2019 ಗ್ರಾಮ ಪಂಚಾಯತಿಯಾಗಿ ನಮ್ಮ ಪಿಡಿಯೋರಿಗೆ ಒಂದು ಅಂದ್ರೆ ನನ್ನ ಸ್ವಂತ ಆಸ್ತಿದಾಗ ಇವ್ನು ಜಲಕುಂಭ ಮತ್ತು ಸೆಟ್ ಕಟ್ಟದಿಂದ ಒಂದು ತಕರಾರು ಅರ್ಜಿ ಕೊಡಕ್ಕೆ ಹೋದಾಗ ಇವನ್ನೆಲ್ಲ ನೀ ಇದು ಮಾಡತ್ತೆ ಅಂತ ಅಂದ ನನ್ನ ಮೇಲೆ ಹಲ್ಲೆ 11 ಜನರು ಕರ್ಕೊಂಡು ಬಂದು ನನ್ನ ಮೇಲೆ ಹಲ್ಲೆ ಮಾಡಿದರು. ಅದಕ್ಕೆ ದಯವಿಟ್ಟು ನಾನು ಸಂಕೇಶ್ವರ್ ಜಾತಿ ನಿಧನನ್ನು ಸಕಟ್ ಮಾಡಿದರು. ಈ ಕುರಿತು ನಾನು ಸಂಕೇಶ್ವರ್ ಪೊಲೀಸ್ಟೇಷನ್ದಾಗ ನನ್ನ ಈ ಕುರಿತು ನಾನು ಮೊನ್ನೆ CRCL DSP ಸರ್ಗೂ ಸಕಟ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ರೀ. ಅದಕ್ಕೆ ಇಷ್ಟೆಲ್ಲ ಆದ್ರೂ 2 ದಿವಸದಾಗ ಅವ್ರನ್ನ ಆರೋಪಿಗಳನ್ನ ಅರೆಸ್ಟ್ ಮಾಡಲಿಲ್ಲ ಅಂತಂದ್ರೆ ನಾನು ಬೆಳಗಾವಿ SP ಸಾಹೇಬರಿಗೆ ನಮ್ಮ ವಿಶ್ವ ಮಾನವಾಧಿಕಾರ ಪರಿಷತ್ತಿನ ವತಿಯಿಂದ ಮತ್ತು ಎಲ್ಲ ದಲಿತ ವಿವಿಧ ಸಂಘಟನೆ ವತಿಯಿಂದ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಪ್ರಕಾಶ್ ಮೈಲಾಖೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.